ನಿಮಗೆ ನೆನಪಿರಬೇಕು, 1999 ಕಾರ್ಗಿಲ್ ಯುದ್ಧದಲ್ಲಿ ದೇಶದ ಗಡಿಯೊಳಗೆ ಪ್ರವೇಶ ಮಾಡಿ ನಮ್ಮ ಸೈನಿಕರಿಂದ ಹತರಾದ ಪಾಕಿಸ್ತಾನಿ ಯೋಧರ ಶವಗಳನ್ನು ತೆಗೆದುಕೊಳ್ಳೋದಕ್ಕೆ ಕೂಡ ಪಾಕಿಸ್ತಾನ ಹಿಂದೇಟು ಹಾಕಿತ್ತು. ತಮ್ಮ ಸೈನಿಕರ ಶವಗಳನ್ನು ಕೂಡ ವಾಪಸ್ ಪಡ್ಕೊಳ್ಳಲಿಲ್ಲ. ಆದರೆ ಭಾರತ ಗೌರವಯುತವಾಗಿ ಅಲ್ಲಿನ ಪಾಕಿಸ್ತಾನಿ ಸೈನಿಕರಿಗೆ ಅವರ ಸಂಸ್ಕಾರದ ಪ್ರಕಾರವೇ ಅಂತ್ಯ ಸಂಸ್ಕಾರವನ್ನು ನಡೆಸಿ ಶವಗಳನ್ನು ಅಂತ್ಯ ಸಂಸ್ಕಾರ ಮಾಡಿತ್ತು. ಆದರೆ ಈಗ ಇಸ್ರೇಲ್ ನೋ ಸಿಂಪತಿ ಅಂತ ಹೇಳ್ತಾ ಇದೆ, ಝೀರೋ ಟಾಲರೆನ್ಸ್ ಅಂತ ಹೇಳ್ತಾ ಇದೆ. ಇಸ್ರೇಲ್ನ ಗಾಜಾ ಪಟ್ಟಿಯಾದ್ಯಂತ ಶವಗಳ ಸಾಲು ಸಾಲು ಬಿದ್ದಿವೆ. ಈಗಾಗಲೇ ಹಮಾಸ್ ಉಗ್ರರ ಶವಗಳು ಅಲ್ಲಿ ಕೊಳಿತಾ ಇವೆ. ಒಂದು ವಾರದಿಂದ ಸತ್ತವರ ಶವಗಳು ಕೊಳಿತಾ ಇವೆ, ಗಬ್ಬು ನಾರ್ತಾ ಇದೆ. ಇದನ್ನು ನೋಡಿಕೊಂಡು ಈ ಶವ ಸಂಸ್ಕಾರ ಮಾಡೋದಿಲ್ವಾ ಅಂದರೆ ಇಸ್ರೇಲ್ ಹೇಳ್ತಾ ಇದೆ, ಇಲ್ಲ ನಾವು ಎಲ್ಲವನ್ನು ಒಟ್ಟಿಗೆ ಹೂತಾಕ್ತೀವಿ, ಎಲ್ಲವೂ ಮುಗಿಬೇಕು, ನಮ್ಮ ಯುದ್ಧ ಮುಗಿದ ನಂತರ ಎಲ್ಲ ಶವಗಳನ್ನು ಒಟ್ಟಿಗೆ ಹೂತಾಕ್ತೀವಿ ಅಂತ ಹೇಳ್ತಾ ಇದೆ. ಅಂದರೆ ಕರುಣೆ ಇಲ್ಲದಂತೆ ಇಸ್ರೇಲ್ ವರ್ತಿಸ್ತಾ ಇದೆ. ಅದು ಯುದ್ಧದಲ್ಲಿ ಕರುಣೆಯನ್ನು ಕಟ್ಟಿಡು ಅಂತ ಹೇಳ್ತಾರೆ, ಇಸ್ರೇಲ್ ಅದನ್ನೇ ಮಾಡ್ತಾ ಇದೆ. ಯಾಕಂದರೆ ನಮ್ಮ ಮೇಲೆ ಅವರು ಯಾವ ಕರುಣೆನೂ ತೋರಿಸಿಲ್ಲ. ನಮ್ಮ ಮೇಲೆ ಹಮಾಸ್ ಏರಿ ಬಂದಿದ್ದರಿಂದ ನಾವು ಈ ರೀತಿ ನಿರ್ಧಾರ ತಗೊಳ್ಳೇಬೇಕು. ನಾವು ಕೂಡ ಯಾವುದೇ ರೀತಿಯ ಕನ್ಸಿಷನ್ ಇಲ್ಲದಂಗೆ, ಅಂದರೆ ಯಾವುದೇ ರೀತಿಯ ಮಾನವೀಯತೆ ಇಲ್ಲದಂತೆ ವರ್ತಿಸಬೇಕಾಗುತ್ತೆ. ನಾವು ಕೂಡ ನುಗ್ಗಿ ಹೊಡಿಬೇಕಾಗುತ್ತೆ. ಯಾರೇ ಬಂದರೂ ಕೂಡ ಅವರನ್ನು ಸೋಲಿಸ್ತೀವಿ. ಹಾಗಾಗಿ ಹಮಾಸ್ ಉಗ್ರರ ಶವಗಳಿಗೆ ಅಂತ್ಯ ಸಂಸ್ಕಾರ ಕೂಡ ಮಾಡೋದಿಲ್ಲ ಬೇಗ ಅಂತ ಇಸ್ರೇಲ್ ಹೇಳ್ತಾ ಇದೆ. ಇನ್ನೂ ಕೂಡ ಅಲ್ಲಿನ ಶವಗಳು ದೊಡ್ಡ ಸಮಸ್ಯೆಯಾಗಿದೆ, ಅಲ್ಲಲ್ಲಿ ಬಿದ್ದು ಕೊಳೆತು ನಾರ್ತಾ ಇವೆ, ಇಸ್ರೇಲಿಗರಿಗೆ ದೊಡ್ಡ ಸಮಸ್ಯೆಯಾಗಿ ಕಾಣಿಸ್ತಾ ಇದೆ.